ಅಣ್ಣ, ಇದು ಸಮ್ಮರಲ್ಲಿ ಬಂದಿರುವಂಥ ಈ ಬಿಳಿ ವೇದಿ ಮತ್ತು ಈ ಆಟೋಮೆಟಿಕ್ ಸನ್ಸ್ಟ್ರೋಕ್ ಆಗಿ ಅಕ್ಕಿಗಳು ಸುಖ ಹೋಗ್ತಾರೋ ಕಾರಣದಿಂದ ನೀವೊಂದು ಮೆಡಿಸನ್ನ ಹಂಚಿಕೆ ಮಾಡ್ತಾ ಇದ್ದೀರಾ. ಹೌದು. ಸೊ ಈ ಮೆಡಿಸಿನ್ ಹಂಚಿಕೆ ಅದು ಉಚಿತವಾಗಿ ಹಂಚಿಕೆ ಮಾಡ್ತಿದ್ದೀರ, ಇದ್ರ ಹಿಂದಿನ ಉದ್ದೇಶ ಏನಣ್ಣ? ಇರೋ ಉದ್ದೇಶ ಏನಿಲ್ಲ, ಅಕ್ಕಿಗಳು ಜೀವ ಉಳಿಬೇಕು. ಯಾರ್ದಾದ್ರೆ ಏನು ಅಕ್ಕಿಗಳು, ನಮ್ದಾದ್ರೇನು ಅವ್ರದ್ದಾದ್ರೇನು, ಅಕ್ಕಿಗಳು ಉಳಿಬೇಕು. ನಮಗೆ ಗೊತ್ತಿರೋದನ್ನು ನಾಲ್ಕು ಜನಕ್ಕೆ ತಿಳಿಸ್ಕೊಡ್ಬೇಕು ಅನ್ನೋದು ಅಷ್ಟೇ ಉದ್ದೇಶ, ಅಕ್ಕಿ ಜೀವ ಉಳಿಬೇಕು ಅಂತ. ಸೊ ಇದನ್ನು ಬಳಸ್ಕೊಳೋಂಥ ರೀತಿ ಯಾವ ರೀತಿ ಅಂದರೆ ಯಾವ ಥರ ಕೊಡಬೇಕು ಅಕ್ಕಿಗಳಿಗೆ ಈ ಥರ? ಅಂದರೆ ಈಗ ಬಿಸಿಲಲ್ಲಿ ಜಾಸ್ತಿ ವೈಟ್ ಮೋಷನ್ಸು, ಗ್ರೀನ್ ಮೋಷನ್ಸ್ ಬರುತ್ತೆ, ಮೇಯ್ನಾಗಿ ಅಮ್ಮಗಳು ಬರುತ್ತೆ, ಕತ್ಕಾಯಿಲೆಗಳು ಜಾಸ್ತಿ ಬರುತ್ತೆ. ಸೊ ಕತ್ಕಾಯಿಲೆಗೆ ಅಂತಲೇ ಮಾಡಿರೋದು ಇದು ಮೆಡಿಸಿನ್ಸ್. ಇದು ಇದನ್ನು ಬಂದುಬಿಟ್ಟು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು. ಅಂದರೆ ಏನು, ಗೋಲಿಗಳು ಮಾಡ್ಕೊಂಡು ಕೊಡಬೇಕಲ್ಲ? ಇದು ಪ್ರಿಸರ್ವ್ ಮಾಡಿ ಇಟ್ಕೊಂಡು ಈ ಥರ ಪೌಡ್ರು ಇದರಲ್ಲಿ ಇದನ್ನು ಡೈಲಿ ಎಷ್ಟಕ್ಕಿಗೆ ಬೇಕೋ ಅಷ್ಟು ಮಾತ್ರ ಗೋಲಿ ಮಾಡಿಕೊಂಡು ಒಂದು ಕಡಲೆಕಾಯಿ ಬೀಜ ಅಷ್ಟಪ್ಪ ಒಂದು 2-3 ಡ್ರಾಪು ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಕೊಟ್ಕೋತಾ ಬಂದರೆ 3-4 ದಿವಸದಲ್ಲಿ ರೆಡಿ ಆಗುತ್ತೆ. ಸರ್, ಈ ಮೆಡಿಸನ್ನು ಶೋಕ್ದರ್ಗಳು ತೊಗೊಳ್ಬೇಕು ಅಂದರೆ ಎಲ್ಲಿ ಎಲ್ಲಿ ದೊರಕುತ್ತೆ ಸರ್ ಇದು? ಸರ್, ಇದು ಬಂದುಬಿಟ್ಟು ಆ್ಯಕ್ಚುಲಿ ಸುರೇಶ್ ಅವ್ರು ಕಳಿಸಿರೋದು ನಮಗೆ, ಅವರೇ ಮಾಡಿರೋ ಮೆಡಿಸಿನ್. ಇದು ಬೇಕು ಅಂತಂದರೆ ನಿಮಗೆ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಆ ಕಡೆ ಇರೋ ಜನ ಯಲಂಕದಲ್ಲೇ ಸಿಗ್ತಾರೆ ಸುರೇಶ್ ಅವರು. ಸೊ ಅಲ್ಲಿ ರಿಸೀವ್ ಮಾಡ್ಕೋಬೋದು. ಈ ಸತಿ ಬಂದುಬಿಟ್ಟು ಇದು ನಮಗೆ ಫ್ರೀಯಾಗಿ ಕೊಡಬೇಕು ಅಂತ ಅನಿಸಿದೆ. ಒಂದು 3-4 ಕೆಜಿ ಮಾಡಿದ್ದೀವಿ. ತುಂಬ ಜನ ಸ್ಪಾನ್ಸರರ್ಸ್ ಕೂಡ ಇದಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಐಟಮ್ಗಳು ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಫ್ರೀಯಾಗೆ ಕೊಡ್ತಾ ಇದ್ದೀವಿ ಸರ್. ಇದು ಇನ್ನು ಮಿಕ್ಕಿದ್ದು ಈ ಕಡೆ ನವರಂಗು, ಶ್ರೀರಾಮ್ಪುರ ಈ ಕಡೆ ಭಾಗದಲ್ಲಿರೋರಿಗೆ ಮಂಜುನಾಥ್ ನಗರ, ರಾಜಾಜಿನಗರದಲ್ಲಿ ಸಿಗುತ್ತೆ ಮೆಡಿಸಿನ್. ನನ್ನ ಹತ್ರ ಬಂದು ಬೇಕಾದ್ರೆ ಇಲ್ಲಿ ಕಲೆಕ್ಟ್ ಮಾಡ್ಬೋದು, ನಂಬರ್ ಬೇಕಾದ್ರೆ ಡಿಸ್ಪ್ಲೇ ಆಗುತ್ತೆ, ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೋಬೋದು. ಈ ತ್ಯಾಗರಾಜ್ ನಗರ ಕಡೆ ಅಂದರೆ ಪುಲಿಸ್ ಹೀರಣ್ಣ ಅವ್ರ ಹತ್ರ ಇದೆ, ಅಲ್ಲೂ ಕೂಡ ತೊಗೋಬೋದು. ಅದು ಬಿಟ್ಟರೆ ಮಲ್ಲೇಶ್ವರಂ 18+ ರಾಜೀವೇಗೌಡ ಅವ್ರ ಹತ್ರನೂ ಇದೆ, ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರನೂ ತೊಗೋಬೋದು ಸರ್ ಇದನ್ನು. ಆಮೇಲೆ ದಯವಿಟ್ಟು ಒಂದು ರಿಕ್ವೆಸ್ಟು, ಯಾರ್ಯಾರು ಈ ಪೌಡ್ರುಗಳನ್ನ ತೊಗೊಂಡೋಗ್ತೀರಾ ದಯವಿಟ್ಟು ಫೀಡ್ಬ್ಯಾಕ್ ಕೊಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಮೆಡಿಸಿನ್ಸು ಯಾವ್ಯಾವ ರೀತಿ ಮಾಡ್ಬೋದು ಅಂತ ನಮಗೂ ಒಂದು ಐಡಿಯಾ ಸಿಗುತ್ತೆ. ಅದಾದಮೇಲೆ ನೀವು ತೊಗೊಂಡೋಗಿ ಇಟ್ಕೊಂಡು ಯೂಸ್ ಆದಮೇಲೆ ನಿಮಗೆ ಹಂಗೆ ಇಟ್ಕೊಳ್ಳೋ ಬದಲು ಬೇರೆ ಅಕ್ಕಪಕ್ಕ ತಾವಡಿ ಅವ್ರು ಯಾರಾದರೂ ಕಾಯಿಲೆ ಇದೆ ಅಂದಾಗ ಅವ್ರಿಗೂ ಕೊಟ್ಟು ಒಂದು ಅಕ್ಕಿ ಜೀವ ಉಳಿಯೋಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊತೀವಿ ಸರ್. ಟಂಬ್ಲರ್ ಪಿಜನ್ ಅಸೋಸಿಯೇಷನ್ ವತಿಯಿಂದ ಪಾರಿವಾಳಗಳಿಗೆ ರೋಗ ಬರದೇ ಇರೋ ರೀತಿಯಲ್ಲಿ ಕಾಪಾಡೋದಕ್ಕೆ ನಿಮ್ಮ ನಿಮ್ಮ ತಂಡದವರು ತುಂಬಾ ಸಹಾಯ ಮಾಡ್ತಿದ್ದೀರಾ ಹೊಸ ಶಬ್ದಾರಿಗಳಿಗೆ. ಹಾಗಾಗಿ ನಿಮಗೂ ನಿಮ್ಮ ತಂಡದವರಿಗೂ ಧನ್ಯವಾದಗಳು ಸರ್.